ಇನ್ನು ಕೊರೋನಾ ಆತಂಕ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಾಪೂಜಿ ನಗರದಲ್ಲಿ ಪೊಲೀಸರು ಕಂಪ್ಲೀಟ್ ಲಾಕ್ಡೌನ್ ಅನ್ನ ಹಾಕಿದ್ರು ಕೂಡ ಪೊಲೀಸರು ಹಾಗೆ ಅಲ್ಲಿನ ಜನರು ಯಾವುದೇ ಕಾರಣಕ್ಕೂ ಕ್ಯಾರೆ ಅಂತಿಲ್ಲ. ಅದೇ ಬೆಂಗಳೂರಿನ ವೆಂಕಟೇಶ್ವರ ಲೇಔಟ್ನ ನಿವಾಸಿಗಳು ಈಗ ಸ್ವಯಂ ಲಾಕ್ಡೌನ್ ಅನ್ನ ಮಾಡಿಕೊಂಡಿದ್ದಾರೆ. ಯಾರ ಒತ್ತಾಯ ಬಲವಂತವೂ ಇಲ್ಲದ ಸ್ವಯಂ ದಿಗ್ಬಂಧನ ಹಾಕೊಂಡಿದ್ದಾರೆ. ಜನರು ವ್ಯಾಪ್ತಿಯಲ್ಲಿರುವ ವೆಂಕಟೇಶ್ವರ ಜಕ್ಕೂರು ವ್ಯಾಪ್ತಿಯಲ್ಲಿರುವಂತಹ ವೆಂಕಟೇಶ್ವರ ಲೇಔಟ್ನಲ್ಲಿ 200 ಮನೆಗಳಿವೆ. ಶಿಫ್ಟ್ ವೈಸ್ ನಲ್ಲಿ ಪ್ರವೇಶ ದ್ವಾರದ ಬಳಿ ಜನ ಕಾವಲು ಕಾಯ್ತಿದ್ದಾರೆ. ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ವಿನೂತನ ಕೆಲಸ ನಡೀತಾ ಇದೆ. ಅಗತ್ಯ ಸೇವೆಗಳಿಗೆ ನಿವಾಸಿಗಳೇ ಆಪ್ ಸಿದ್ಧಪಡಿಸಿಕೊಂಡಿದ್ದಾರೆ. ಆಪ್ ನಿಂದಲೇ ಮನೆ ಬಾಗಿಲಿಗೆ ಪಡಿತರ ತರಕಾರಿ ಪೂರೈಕೆ ಆಗ್ತಿದೆ. ಈ ಮೂಲಕ ಮಾದರಿಯಾಗಿದೆ ವೆಂಕಟೇಶ್ವರ ಲೇಔಟ್. ಎಷ್ಟೇ ಅಪೀಲ್ ಮಾಡಿಕೊಂಡ್ರು ಜನ ಕೇಳದಿರುವಂಥ ಪರಿಸ್ಥಿತಿಯಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಅದೇ ರೀತಿ ಯೂನಿಕ್ ಆಗಿರುವಂಥ ಸ್ಟೋರಿಯನ್ನು ಇವತ್ತು ನ್ಯೂಸ್ 18 ಕನ್ನಡ ತಮ್ಮ ಮುಂದಗಡೆ ಇಡದ ಕೊಟ್ಟಿದೆ. ಇದು ನಾವಿರುವಂಥ ಜಕ್ಕೂರು ವ್ಯಾಪ್ತಿಯ ವೆಂಕಟೇಶ್ವರ ಲೇಔಟ್ ಅಂತೇಳಿ ಒಂದು ಏರಿಯಾದಲ್ಲಿದ್ದೀವಿ ನೋಡಿ. ಈಗ ಈ ಒಂದು ಏರಿಯಾದ ಮುಂದಗಡೆ ಇದ್ದೀವಿ. ಇಲ್ಲಿ ಇದು ಈ ಲೇಔಟ್ಗೆ ಎಂಟ್ರಿ ಇರುವಂಥ ಒಂದು ಪ್ರಮುಖವಾದಂಥ ರಸ್ತೆ. ಈ ಒಂದು ರಸ್ತೆಯನ್ನು ದಾಟೇ ಎಲ್ಲರೂ ಕೂಡ ಹೋಗಬೇಕಾಗತ್ತೆ. ಆದರೆ ಆ ಒಂದು ರಸ್ತೆಯ ಮೂಲಕ ಯಾರೂ ಕೂಡ ಸಂಚರಿಸಬಾರ್ದು ಅನ್ನೋಂಥ ರೀತಿಯಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ನಾವು ಒಳಗಡೆ ಹೋಗೋಣ, ಯಾವ ರೀತಿಯಲ್ಲಿ ಜನ ಸ್ವಯಂ ದಿಗ್ಬಂಧನವನ್ನು ಹಾಕೊಂಡಿದ್ರು ಅಂತ ನಾವು ತೋರಿಸ್ತೀವಿ. ಬನ್ನಿ, ದ್ವಿಚಕ್ರ ವಾಹನದೊಳಗೆ ಒಂದು ರೈಡ್ ಹೋಗ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ಈ ಒಂದು ಏರಿಯಾದಲ್ಲಿ ದಿಗ್ಬಂಧನವನ್ನು ಹಾಕೊಂಡು ತೋರಿಸ್ತಾ ಇದ್ದೀವಿ. ನಿಜಕ್ಕೂ ಕೂಡ ಎರಡು ಮೂರುಗಳು ಸ್ಟ್ರೀಟ್ ಬರುತ್ತೆ, ಎರಡು ಮೂರು ಸ್ಟ್ರೀಟಲ್ಲೂ ಕೂಡ ಸಂಪೂರ್ಣವಾಗಿ ವೆಹಿಕಲ್ಗಳ ಸಂಚಾರವಾಗಲಿ ಅಥವಾ ಜನಗಳ ಸಂಚಾರವಾಗಲಿ ಇಲ್ಲ, ಸಂಪೂರ್ಣವಾಗಿ ಏರಿಯಾವನ್ನು ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ವಾಹನಗಳು ಪ್ರವೇಶಿಸಬಾರ್ದು, ಅದಕ್ಕಿಂತ ಹೆಚ್ಚಾಗಿ ಜನರು ಬರಬಾರ್ದು ಅಂತ ರೀತಿಯಲ್ಲಿ ನಾವು ತೋರಿಸ್ತಾ ಇದ್ದೀವಿ ನೋಡಿ. ಮನೆ ಮನೆಗಳನ್ನು ಸಂಪೂರ್ಣವಾಗಿ ಮನೆಗಳಿಂದ ಯಾರೂ ಕೂಡ ಹೊರಗಡೆ ಬರ್ತಾ ಇಲ್ಲ, ಮನೆಗಳಿಂದ ಹೊರಗಡೆ ಬರಬಾರ್ದು ಅನ್ನೋಂಥ ರೀತಿಯಲ್ಲಿ ಈಗಾಗಲೇ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದೆ. ಇಲ್ಲಿ ಇದು ಕೂಡ ಒಂದು ಎಂಟ್ರೆನ್ಸ್ ರೋಡ್ ಆಗಿರೋದ್ರಿಂದ ಇಲ್ಲೂ ಕೂಡ ಸಂಪೂರ್ಣವಾಗಿ ರಸ್ತೆಯನ್ನು ಕ್ಲೋಸ್ ಮಾಡಲಾಗಿದೆ. ಆ ಫುಡ್ ಡೆಲಿವರಿ ಇರ್ಬೋದು ಅಥವಾ ಮೆಡಿಸಿನ್ ಡೆಲಿವರಿ ಇರ್ಬೋದು, ಆ ಡೆಲಿವರಿ ಕೊಡುವಂಥವ್ರು ಏನಿರ್ತಾರೆ ಅವರ ಸ್ಪಾಟ್ಗಳಿಗೆ ಹೋಗಿ ಜನ ಇಲ್ಲಿ ವಸ್ತುಗಳನ್ನು ತರಬೇಕಾಗತ್ತೆ. ಅದರ್ವೈಸ್ ಯಾರಿಗೂ ಕೂಡ ಮನೆಗಳಿಂದ ಹೊರಗಡೆ ಹೋಗೋದಕ್ಕೆ ಅವಕಾಶವನ್ನು ಇಲ್ಲಿ ನೀಡಿಲ್ಲ. ಮೊದಲೇ ಹೇಳಿದಂಗೆ ಇಂಥ ಲಾಕ್ಡೌನನ್ನು ನಾವು ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇರೋಲ್ಲ. ಅಂಥ ಯೂನಿಕ್ ಆದಂಥ ರೀತಿಯಲ್ಲಿ ಲಾಕ್ಡೌನನ್ನು ಮಾಡಿದ್ದಾರೆ, ಅದ್ರ ಜೊತೆಗೆ ಯಶಸ್ವಿನೂ ಕೂಡ ಗೊಳಿಸ್ತಾ ಇದ್ದಾರೆ ಅನ್ನೋಂಥದ್ದು ಒಟ್ಟಾರೆ ನಾವು ಒಂದಷ್ಟು ಆ ಏರಿಯಾಗಳನ್ನು ಸುತ್ತಾಕಿದಾಗ ಅರ್ಥ ತಿಳಿದು ಬಂತು ನೋಡಿ. ಇಲ್ಲಿ ಕುಳಿತುಕೊಂಡಿದಾರಲ್ಲ ಇವರು, ಪ್ರತಿ ಇಲ್ಲೊಂದು ರೊಟೇಷನ್ ಬೇಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಚಾಯ್ಸ್ ಏನು ಮಾಡ್ಕೊಂಡಿದ್ರೆ ಆ ಪಾಳಿಗಳಲ್ಲಿ ಬಂದು ಇಲ್ಲಿ ಕಾದು ಆ ನಂತರದಲ್ಲಿ ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ. ತಾವಿಲ್ಲ ಕಾಯ್ತಾ ಇದ್ದೀರಾ ವ್ಯವಸ್ಥೆನ? ಹೌದು, ಆಕ್ಚುಲಿ ಅದು ಇದೆ, ಇದು ಸೀರಿಯಸ್ ಇಶ್ಯೂ ಇರೋದ್ರಿಂದ ನಾವೇ ಅನ್ಕೊಂಡ್ವಿ ಇದನ್ನ ಲಾಕ್ಡೌನ್ ಮಾಡಿ ನಮ್ಮ ಬೇರೆಯವ್ರಿಗೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ನಾವೇ ಎಲ್ಲ ಬ್ಯಾರಿಕೇಡ್ಸ್ ಎಲ್ಲ ಹಾಕಿ ಎಲ್ಲರೂ ಸೇರಿಕೊಂಡು 100% ಪಾರ್ಟಿಸಿಪೇಷನ್ ಇದೆ ನಮ್ಮ ಲೇಔಟ್ ಇಂದ ನೋಡಿ. ಯಾವ ರೀತಿಯಲ್ಲಿ ಬೇಜಾರಾಗಬಾರ್ದು, ಬೋರನ್ ಕಳೆಯೋದಕ್ಕೋಸ್ಕರ ಈ ರೀತಿಯಂತ ಹವ್ಯಾಸಗಳಿಗೆ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಈ ಒಟ್ಟಾರೆ ಕಾನ್ಸೆಪ್ಟ್ ಬರೋದಕ್ಕೆ ಕಾರಣ ಆದಂತ ಮೂಲ ಪುರುಷರು ಕಾರಣಕರ್ತರು ಗಿರೀಶ್ ಅವರು ನಮ್ಮ ಜೊತೆಗೆ ಅವತ್ತರನ್ನೇ ಮಾತಾಡೋಣ. ಸರ್, ಡೆಸ್ಪರೇಟ್ ಟೈಮ್ಸ್ ಕಾಲ್ಸ್ ಫಾರ್ ಡೆಸ್ಪರೇಟ್ ಮೆಷರ್ಸ್ ಅಂತ ಹೇಳ್ತಾರೆ. ಇದು ಕೊರೋನಾ ಅನ್ನೋದು ನಾವು ಇತಿಹಾಸದಲ್ಲೇ ಯಾವತ್ತೂ ನೋಡದೇ ಇರೋಂಥ ಒಂದು ಪ್ರಸಂಗ ಅಂತ ಒಂದು ಸಂಗತಿ ಆದ ಒಂದು ಇದರಲ್ಲಿ ನಾವು ನಮ್ಮ ಕಾಲಘಟ್ಟದಲ್ಲಿ ಇದು ಬಂದಿದೆ. ಅವಶ್ಯಕತೆ ಇರಲಿ ಇಲ್ಲದೇ ಇರಲಿ ಅವರೆಲ್ಲ ಬಂದು ಹೋಗೋದಂಥ ಸಂಗತಿಗಳು ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ನಾವು ಅವಾಗ ಏನು ಮಾಡಿದ್ವಿ, ಇದನ್ನು ಈ ಥರ ಬಿಟ್ಟರೆ ಪ್ಲಸ್ ಈ ಸುತ್ತಮುತ್ತ ಎಲ್ಲ ಜಾಸ್ತಿ ಹಬ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಅಂಥ ಟೈಮಲ್ಲಿ ನಾವೇನು ಯೋಚನೆ ಮಾಡಿದ್ವಿ, ಇದೇ ಥರ ಇದ್ದರೆ ಆಗಲ್ಲ ಅಂತಂದ್ಬಿಟ್ಟು ನಾವೇ ಸೆಲ್ಫ್ ಒಂಥರ ವಾಲಂಟ್ರಿ ಆಗಿ ಕಮ್ಯುನಿಟಿನೇ ಲಾಕ್ಡೌನ್ ಮಾಡಿಬಿಟ್ರೆ ಅವಾಗ ಏನಾಗುತ್ತೆ, ಸರ್ಕಾರದ ಜೊತೆಗೆ ನಾವೇ ಕೈ ಜೋಡಿಸೋಂಥ ಒಂದು ಪ್ರಸಂಗ ಬಂತು ಅಂದರೆ ಹೇಗಿರುತ್ತೆ? ಮತ್ತು ದಿಗ್ಬಂಧನ ಹಾಕೋದಕ್ಕೆ ಹೇಗೆ ಮಾಡೋದು ಅಂತ ಏನು ಸಿಗುತ್ತೋ, ಕಲ್ಲು ಇವಾಗ ನೋಡ್ತಾ ಇದ್ರೆ ಇಲ್ಲೇ ಕಲ್ಲು ಸಿಕ್ಕಿದೆ, ಆಮೇಲೆ ಮರದ್ದು ಇದು ಸಿಕ್ಕಿದೆ. ಸೊ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ತುಂಬ ಕಷ್ಟ. ಸೊ ಇಂಥ ಸಂದರ್ಭದಲ್ಲಿ ಯಾರು ಇವ್ರು ಕೊಟ್ಟಂಥ ಟೈಮಲ್ಲಿ ನಿಮಗೆ ದೇ ಆಲ್ ಕೋಆಪರೇಟೆಡ್ ಟು ದ ಮ್ಯಾಕ್ಸಿಮಮ್ ಆ್ಯಂಡ್ ದಟ್ಸ್ ವೈ ಇಟ್ ಈಸ್ ಅ ಬಿಗ್ ಸಕ್ಸಸ್. ಇವತ್ತು ಪ್ರಧಾನಿ ಮೋದಿಯವರು ಒಂದು ಕರೆ ಕೊಡ್ತಾರೆ ಅಂದಾಗ ಅದ್ರ ಹಿಂದ್ಗಡೆ ಸಾಕಷ್ಟು ಸದುದ್ದೇಶಗಳಿರ್ತದೆ. ಒಂದು ಲೋಕ ಕಲ್ಯಾಣ ಅದೇ ರೀತಿ ಜನರ ಕಲ್ಯಾಣದ ಬಗ್ಗೆನೂ ಕೂಡ ಕಾಳಜಿಯನ್ನಿಟ್ಕೊಂಡೇ ಮೋದಿಯವರು ಆ ರೀತಿ ಮಾಡಿರ್ತಾರೆ. ನಿಜಕ್ಕೂ ಕೂಡ ಲಾಕ್ಡೌನ್ನ ನಾವೇ ಬಹುತೇಕ ಪ್ರಮಾಣದಲ್ಲಿ ಯಶಸ್ವಿಗೊಳಿಸ್ದಂಗಾಗ್ತದೆ. ಇಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಆಗಲಿ ಅನ್ನೋಂಥದ್ದು ನ್ಯೂಸ್ 18 ಕನ್ನಡದ ಆಶಯ. ಕ್ಯಾಮರಾಮನ್ ಚಂದ್ರಕಾಂತ್ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬೆಂಗಳೂರು.